ವೆಲ್ಕಮ್ ಬ್ಯಾಕ್. ಇಲ್ಲಿ ಗುಂಡಿ ಇದೆ, ಗುಂಡಿಗೆ ಗಟ್ಟಿ ಮಾಡ್ಕೊಳ್ಳಿ. ನಿಧಾನವೇ ಪ್ರಧಾನ, ಮಿಸ್ ಆದ್ರೆ ಪರಲೋಕ, ರಸ್ತೆಯಲ್ಲೇ ನರಕ. ಇದು ಹ್ಯಾಶ್ಟ್ಯಾಗ್ ಶಟ್ ದ ಪಾಟ್ ಹೋಲ್ಸ್ ನ್ಯೂಸ್ 18 ಮಹಾ ಅಭಿಯಾನ. ಹೆಜ್ಜೆ ಹೆಜ್ಜೆಗೂ ಇಲ್ಲಿ ಕಾಣ್ತಾ ಇರೋದು ರಸ್ತೆಗಳಲ್ಲ, ರಸ್ತೆ ಗುಂಡಿಗಳು. ಬೆಂಗಳೂರಿನ ಪ್ಯಾಲೇಸ್ ರೋಡ್ ಸಂಪೂರ್ಣವಾಗಿ ಗುಂಡಿಮಯ. ಅಂದ್ರೆ ಇರುವಂತಹ ಒನ್ ವೇ ರಸ್ತೆಯಲ್ಲೇ ಗುಂಡಿಗಳೇ ಇಲ್ಲಿ ದರ್ಬಾರ್ ಅನ್ನ ಮಾಡ್ತಾ ಇದೆ. ರಸ್ತೆ ಇದೆ ಅಂತ ಹೇಳಿ ಏನಾದ್ರೂ ವೆಹಿಕಲ್ ಅನ್ನ ತಗೊಂಡು ಹೋದ್ರೆ ನಿಮ್ಮ ಸ್ಥಿತಿ ಅಯೋಮಯ ಆಗುತ್ತೆ. ಯಾಕಂದ್ರೆ ಇರೋದೇ ಒನ್ ವೇ ರಸ್ತೆ, ಅಲ್ಲೇ ಗುಂಡಿಗಳ ದರ್ಬಾರ್. ಒಂದು ಬದಿ ಸಿಸಿ ರೋಡ್ ಕಾಮಗಾರಿ, ಮತ್ತೊಂದು ಕಡೆ ಗುಂಡಿಗಳೇ ತುಂಬಿರುವ ರಸ್ತೆ. ಸಿಸಿ ರೋಡ್ ಕಾಮಗಾರಿಯಿಂದ ಮರಣ ಕೂಪ ಸೃಷ್ಟಿಯಾಗಿದೆ. ಜನ ಆತಂಕದಿಂದ ವೆಹಿಕಲ್ ಅನ್ನು ಓಡಿಸಬೇಕಾದ ಸಿಚುವೇಶನ್ ನಿರ್ಮಾಣ ಆಗಿದೆ. ನ್ಯೂಸ್ 18 ಕನ್ನಡ ಸೆಪ್ಟೆಂಬರ್ 1 ರಿಂದ ಈ ಅಭಿಯಾನವನ್ನ ಮಾಡ್ತಾ ಇದೆ. ಪ್ರತಿ ರೋಡ್ ಯಾವ ರೀತಿಯಾಗಿದೆ, ರಸ್ತೆಯಲ್ಲಿ ಗುಂಡಿಗಳ ಹಾವಳಿ ಯಾವ ರೀತಿಯಾಗಿದೆ, ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಸಂಪೂರ್ಣವಾದಂತಹ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದೇ ಕಾರಣಕ್ಕಾಗಿ ಬಿಬಿಎಂಪಿ ಈಗ ಟಾಸ್ಕ್ ಫೋರ್ಸ್ ಅನ್ನ ಕೂಡ ರೆಡಿ ಮಾಡಿದೆ. ಹಾಗಾದ್ರೆ ಬೆಂಗಳೂರಿನ ಪ್ಯಾಲೇಸ್ ರೋಡ್ ಗುಂಡಿಮಯವಾಗಿರೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಅಲ್ಲಿನ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಎಲ್ಲೆಂದ್ರಲ್ಲಿ ರಸ್ತೆ ಗುಂಡಿಗಳದ್ದೇ ದರ್ಬಾರ್. ಅಂತ ರಸ್ತೆ ಅಂತಲ್ಲ, ಇಂಥ ರಸ್ತೆ ಅಂತಲ್ಲ, ಎಂ ಜಿ ರೋಡಲ್ಲಿ ಹೋದ್ರೆ ತೇಪೆ ರೋಡ್ಗಳು ಕಂಡು ಬರ್ತದೆ. ಆದ್ರೆ ಬೇರೆ ರಸ್ತೆಗಳನ್ನ ನೋಡಿದ್ರೆ ಈ ರೀತಿಯಾದಂತಹ ಗುಂಡಿಗಳು ಇರುವಂತಹ ರಸ್ತೆಗಳು ಕಂಪಲ್ಸರಿ ಇದ್ದೇ ಇರುತ್ತೆ. ನಾವೀಗ ಬೆಂಗಳೂರಿನ ಪ್ಯಾಲೇಸ್ ರೋಡ್ ಅಲ್ಲಿ ಇದೀವಿ. ಅಂದ್ರೆ ಎಸ್ ಬಿ ಎಂ ಸರ್ಕಲ್ ನಿಂದ ಶಿವಾನಂದ ಸರ್ಕಲ್ಗೆ ಹೋಗುವಂತ ದಾರಿಗೆ ಹೆಜ್ಜೆ ಹೆಜ್ಜೆಗೆ ನಾನು ಈಗ ಮೂರನೇ ಹೆಜ್ಜೆ ಹಾಕ್ತಾ ಇರೋದು, ಮೂರನೇ ರಸ್ತೆ ಗುಂಡಿ. ಇನ್ನು ನಾಲ್ಕನೇ ಹೆಜ್ಜೆ ಹಾಕಿದ್ರೆ ಈ ಲೆವೆಲ್ಗೆ ಗುಂಡಿಗಳಿದ್ರೆ ಇನ್ನು ಟ್ರಾಫಿಕ್ ಜಾಮ್ ಆಗದೆ ಇದ್ದ ಇನ್ನೇನಾಗುತ್ತೆ, ಮತ್ತು ಅಪಘಾತಗಳು ಆಗದೆ ಇನ್ನೇನಾಗುತ್ತೆ. ಇನ್ನು ಮುಂಭಾಗದಲ್ಲೂ ಕೂಡ ರಸ್ತೆ ಗುಂಡಿಗಳನ್ನ ನಾವು ಎಣಿಸ್ತಾ ಹೋದ್ರೆ ಬರೀ ನಾನು 12 ಹೆಜ್ಜೆ ಹಾಕಿದ್ದೀನಿ, ಇಲ್ಲಿ 10ಕ್ಕೂ ಹೆಚ್ಚು ಗುಂಡಿಗಳಿದಾವೆ. ಇಲ್ಲಿರೋ ಜನರನ್ನ ಮಾತಾಡ್ತೀನಿ. ಸರ್, ಹೇಗಿದೆ ಸರ್ ಬೆಂಗಳೂರು ರೋಡ್ಗಳು? ವರ್ಷದಾಗಿದೆ, ತುಂಬಾ ಕೆಟ್ಟದಾಗಿದೆ ರೋಡ್. ಟ್ಯಾಕ್ಸ್ ಎಲ್ಲ ಕಟ್ತೀರಾ ನೀವು? ಏನ್ ಲಾಭ, ಇವಾಗ ಪೆನಾಲ್ಟಿನೂ ಕಟ್ಬಿಟ್ಟು ಬಂದಿದ್ದೀನಿ ಈ ರೋಡ್ಗೆ. ಈ ರೋಡ್ ಹೇಗಿದೆ? ಆಕ್ಚುಲಿ ಈ ರೋಡ್ ತುಂಬಾ ವರ್ಷದಾಗಿದೆ, ಆಲ್ಮೋಸ್ಟ್ 1 ವರ್ಷ ಮೇಲಾಗಿದೆ. ಯೂಸ್ ಮಾಡಕ್ ಆಗ್ತಿಲ್ಲ, ನಮ್ಗೆ ತುಂಬಾ ಕಷ್ಟ ಆಗಿದೆ. ಕೆಲ್ಸಗಳು ಬರಕ್ ಹೋಗೋಕು ತುಂಬಾ ತೊಂದರೆ ಆಗ್ತಾ ಇದೆ. ಪಾರ್ಕಿಂಗ್ ಜಾಗನೂ ಕೂಡ ಇಲ್ಲ, ಟೋಯಿಂಗ್ ಎಲ್ಲ ಮಾಡ್ತಾರೆ. ದುಡ್ಡು ಕಿತ್ಕೊತಾರೆ, 50 ರೂಪಾಯಿ ತಗೋತಾರೆ ಪಾರ್ಕಿಂಗ್ ಅಲ್ಲಿ. ಜನತಾ ಬಜಾರ್ ಕಡೆ ನಿಲ್ಲಿಸ್ತಾರೆ, 50 ರೂಪೀಸ್ ಪರ್ ಅವರ್ ಅವರ್ ಆದ್ರೆ ನಿಲ್ಲಿಸಿ, ಅರ್ಧ ಗಂಟೆ ನಿಲ್ಲಿಸಿ 50 ರೂಪಾಯಿ ತಗೋತಾರೆ ಮೋರ್ ಅವರ್. ಸೈಡಲ್ಲಿ ಎಲ್ಲಾದ್ರೂ ಒಂದು 5 ನಿಮಿಷ ಪಾರ್ಕ್ ಮಾಡೋದ ಟೋ ಬಂತ, ಟೋ ಮಾಡ್ತಾರೆ, ಕ್ಲ್ಯಾಂಪ್ ಹಾಕ್ಬಿಡ್ತಾರೆ. ಅದಕ್ಕೂ ದುಡ್ಡು ಕಟ್ಟಬೇಕು, ಇದಕ್ಕೂ ದುಡ್ಡು ಕಟ್ಟಿ ಅದಕ್ಕೂ ದುಡ್ಡು ಕಟ್ಟಬೇಕು. ಕಳೆದ 6 ತಿಂಗಳಿಂದನೂ ಕೂಡ ಪ್ಯಾಲೇಸ್ ಗ್ರೌಂಡ್ ಏನಿದೆ, ಈ ಒಂದ್ ಸೈಡ್ ಮಾತ್ರ ಒನ್ ವೇ ಮಾತ್ರ ಆಗಿರೋದು. ವೆಹಿಕಲ್ಗಳ ಮೂವ್ಮೆಂಟ್ ಅತಿ ಹೆಚ್ಚಾಗಿದೆ. ಇನ್ನು ಎಡಭಾಗದಲ್ಲಿ ಕಾಮಗಾರಿ ನಡೀತಾ ಇದೆ, ಸಿಸಿ ರೋಡ್ ಅಂತೇಳಿ. ಮೊದಲು BWSSP ಕಾಮಗಾರಿ ನಡೀತಾ ಇತ್ತು, ಅದೊಂದು 3 ತಿಂಗಳ ಕೆಲಸ ಆಯಿತು. ಸೊ ಅದಾದ ನಂತರ ಈಗ ಸಿಸಿ ರೋಡ್ ಆಗ್ತಿರೋದು. ಈ ಸಿಸಿ ರೋಡ್ ಆಮೇಗತಿಯಲ್ಲಿ ನಡೀತಾ ಇದೆ. ಹೈಫೈ ರಾಜಕಾರಣಿಗಳ ಮನೆ ಮುಂದೆ ಅದ್ಭುತವಾದಂಥ ರೋಡ್ಗಳಿರ್ತವೆ. ಆದರೆ ಇಲ್ಲಿ ಮಾತ್ರ ರೋಡ್ಗಳು ಯಾವ ರೀತಿಯಾಗಿ ದಟ್ಟ ದರಿದ್ರವಾಗಿ ಮತ್ತು ಜನಸಾಮಾನ್ಯರು ಹೋಗ್ತಿರೋ ರೀತಿ ಇದೆ. ಇದ್ರ ಇಷ್ಟೆಲ್ಲ ಆದರೂ ಎಚ್ಚೆತ್ಕೊಳ್ಳದಂಥ ಸರ್ಕಾರಗಳು, ಎಮ್ಮೆ ಚರ್ಮದ ಅಧಿಕಾರಿಗಳು, ಬೆಳಗ್ಗೆ ಬೈಕಲ್ಲಿ ಬರ್ಬೇಕಾದ್ರೆ ಒಬ್ರು ಸ್ಪಿಡ್ಡಾಗಿ ಬಿದ್ದರು, ಆಕ್ಟಿವಾದಲ್ಲಿ ಒಬ್ರು ಬಿದ್ದರು, TVS Suzuki ಅದರಲ್ಲೇ ಬಿದ್ದರು. ಬಿದ್ದು ಪಾಪ ಅವ್ರ ಪಾಡಿ ಅವರು ಎದ್ದೋದ್ರು. ಮೇನ್ ರೋಡಲ್ಲಿ ನೋಡ್ಬೋದು, ನೀಟಾಗಿ ಕಲ್ಲುಗಳನ್ನ ಕಿತ್ಬೋದು. ಆ ರೀತಿಯಾಗಿ ರೋಡ್ ಹಾಳಾಗೋಗಿರೋದು ಕಂಡು ಬರ್ತದೆ. ಇಂಥ ವ್ಯವಸ್ಥೆಗೆ ನಾವು ತೆರಿಗೆ ಕಟ್ಟಿ ಆರಾಮಾಗಿ ಇಂಥ ಬೆಂಗಳೂರು ರೋಡಲ್ಲಿ ಪ್ರಯಾಣ ಮಾಡಬೇಕಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿ ಪ್ರತಿಯೊಬ್ಬ ಅಧಿಕಾರಿಯ ಚಳಿ ಬಿಡಿಸುವಂಥ ಕೆಲಸವನ್ನು
ನ್ಯೂಸ್ 18 ಮಾಡುತ್ತೆ. ಅಧಿಕಾರಿಗಳೇ ಎಚ್ಚರವಾಗಿರಿ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವ ಜಾಗೃತಿ ಮೂಡಿದೆ ಅನ್ನುವ ಅಭಿಯಾನವನ್ನು ನೋಡ್ತಾ ಈಗ ಒಂದು ಸ್ಮಾಲ್ ಬ್ರೇಕ್. ಬಿಬಿಎಂಪಿ ಮೀಟಿಂಗ್ನಲ್ಲಿ ಘರ್ಜಿಸಿದ ನ್ಯೂಸ್ 18 ಅಭಿಯಾನ. ನಿನ್ನೆ ಮುಖ್ಯ ಆಯುಕ್ತರು ನ್ಯೂಸ್ 18 ವರದಿ ಪ್ರಸ್ತಾಪಿಸಿ ತರಾಟೆಗೆ ತೆಗೆದುಕೊಂಡಿದ್ರು. ಎಲ್ಲಿ ಅದು ಗುಂಡಿಗಳು ಇದ್ದಾವೆ ಅದನ್ನು ಈ ಕೂಡಲೇ ಅದನ್ನು ಮುಚ್ಚಿ ಹಾಕಬೇಕು. ವರದಿ ಪ್ರಸಾರವಾದ ಒಂದೇ ಗಂಟೆಯಲ್ಲಿ ರಸ್ತೆ ಗುಂಡಿ ಕ್ಲೋಸ್. ರಾತ್ರೋರಾತ್ರಿ ರಸ್ತೆ ಗುಂಡಿಗಳಿಗೆ ಡಾಂಬರವನ್ನ ಹಾಕಿರುವಂತದ್ದು. ಒಂದು ಕ್ಯಾಂಪಿಂಗ್ ತರ ಮಾಡಿ ಅವರಿಂದ ಇದು ಪೋರ್ಟಲ್ಸ್ ಎಲ್ಲ ಫಿಲ್ ಮಾಡವ್ರೆ. ನ್ಯೂಸ್ 18 ಕನ್ನಡಕ್ಕೆ ಧನ್ಯವಾದಗಳು. ಶಾಂಪುರ ರೋಡ್, ಮಿಲ್ಲರ್ಸ್ ರೋಡ್, ಯಡಿಯೂರು ರೋಡ್, ಮಿಲ್ಲರ್ ಗುಂಡಿಗಳ ಬಗ್ಗೆ ಅದರಲ್ಲಿ ಮಿಲ್ಲರ್ಸ್ ರೋಡ್ ಅನ್ನ ಕೂಡ ತೋರಿಸಿದ್ವಿ. ಮೊದಲನೇ ಜಯವಾಗಿ ಈ ಒಂದು ರಸ್ತೆಯಲ್ಲಿ ಇದ್ದಂತ ಗುಂಡಿಗಳನ್ನ ಬಿಬಿಎಂಪಿ ಅವರು ಈಗ ಮುಚ್ಚಿರುವಂತದ್ದು. ಶಾಂಪುರ ಮುಖ್ಯ ರಸ್ತೆಯಲ್ಲಿ ಗುಂಡಿ ಮುಚ್ಚುವಂತ ಕಾರ್ಯ ನಡೀತಾ ಇದೆ. ಯಡಿಯೂರನ ಶಾಸ್ತ್ರಿ ಸರ್ಕಲ್ ರಸ್ತೆ ಗುಂಡಿಗೆ ಮುಕ್ತಿ ಸಿಗ್ತಾ ಇದೆ. ರಸ್ತೆಯಲ್ಲಿ ನರಕ, ಮೆಗಾ ಅಭಿಯಾನ.